ನಮಸ್ಕಾರ, ಮುಖ್ಯಾಂಶಗಳು. ದೆಹಲಿಯಲ್ಲಿ ಪಿಐಒ ಸಮಾವೇಶ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ, ನವಭಾರತ ನಿರ್ಮಾಣ ಕನಸಿನ ಸಾಕಾರಕ್ಕೆ ಕೈಜೋಡಿಸಲು ಕರೆ. ಆಸಿಯಾನ್ ರಾಷ್ಟಗಳೊಡನೆ ಸಂಪರ್ಕ ವಿಸ್ತರಿಸಲು ಭಾರತ ಚಿಂತನೆ, ಸುಷ್ಮಾ ಸ್ವರಾಜ್. ಸಂಸದೀಯ ಪ್ರಜಾಪ್ರಭುತ್ವದ ಬಲವರ್ಧನೆ ಮೂಲಕ ಜನತೆಗೆ ಹೆಚ್ಚಿನ ಸೇವೆ ಒದಗಿಸುವುದೇ ಸಚೇತಕರ ಸಮಾವೇಶದ ಉದ್ದೇಶ, ಅನಂತಕುಮಾರ್. ಮತ್ತು ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಆಸ್ಟ್ರೋಸ್ಯಾಟ್ ಉಪಗ್ರಹ ಪ್ರದರ್ಶನಕ್ಕೆ ಚಾಲನೆ. ವಾರ್ತೆಗಳ ವಿವರ. ಪ್ರವಾಸಿ ಭಾರತೀಯ ದಿನದ ಅಂಗವಾಗಿ ದೆಹಲಿಯಲ್ಲಿಂದು ಆಯೋಜಿಸಿದ್ದ ಮೊಟ್ಟಮೊದಲ ಭಾರತೀಯ ಮೂಲದ ಸಂಸದರ ಸಮಾವೇಶ ಪಿಐಒವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್, ರಾಜ್ಯ ಸಚಿವರಾದ ವಿಕೆ ಸಿಂಗ್, ಎಂಜೆ ಅಕ್ಬರ್, ಲೋಕಸಭಾ ಮತ್ತು ರಾಜ್ಯಸಭಾ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ನಂತರ ಪ್ರಧಾನಿ, ಮಿನಿ ವಿಶ್ವ ಸಂಸದವೇ ಇಲ್ಲಿ ಉಪಸ್ಥಿತವಿದೆ ಎಂದು ಹರ್ಷ ವ್ಯಕ್ತಪಡಿಸಿ ಭಾರತ ಹಾಗೂ ವಿಶ್ವದ ಅಭಿವೃದ್ಧಿಯಲ್ಲಿ ಅನಿವಾಸಿ ಭಾರತೀಯರ ಕೊಡುಗೆಯನ್ನು ಶ್ಲಾಘಿಸಿದರು. ಭಾರತೀಯರು ಎಲ್ಲೇ ವಾಸವಾಗಿದ್ದರೂ ತಮ್ಮ ಹೃದಯದಲ್ಲಿ ಭಾರತೀಯತೆಯನ್ನು ಸಜೀವ ಇರಿಸಿಕೊಂಡೇ ಅಲ್ಲಿನ ಪ್ರದೇಶದ ಜನರೊಡನೆ ಒಂದಾಗಿ ತಮ್ಮದಾಗಿಸಿಕೊಂಡಿದ್ದಾರೆ ಎಂದರು. ಏರ್ ಟ್ರಾನ್ಸ್ಪೋರ್ಟ್, ಮೈನಿಂಗ್, ಕಂಪ್ಯೂಟರ್ ಸಾಫ್ಟ್ವೇರ್, ಹಾರ್ಡ್ವೇರ್, ಅನೇಕ ಸೆಕ್ಟರೋ ಅಬ್ ತಕ್ ಹುಯೇ ನಿವೇಶ ಕಾ आधे से ज्यादा निवेश, और ये मैं बहुत जिम्मेवारी के साथ कह रहा हूं, अब तक जो निवेश हुआ है उसमें आधे से ज्यादा निवेश सिर्फ और सिर्फ पिछले तीन वर्ष में हुआ है. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ವಿಶ್ವದಲ್ಲಿರುವ ಅನಿವಾಸಿ ಭಾರತೀಯರ ಯೋಗಕ್ಷೇಮಕ್ಕಾಗಿ ಹಗಲು ರಾತ್ರಿ ಗಮನ ಇರಿಸಿದ್ದಾರೆ ಎಂದು ಹೇಳಿದರು. ಇದುವರೆಗೆ ಭಾರತದಲ್ಲಿ ಆಗಿರುವ ಹೂಡಿಕೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಳೆದ ಮೂರು ವರ್ಷಗಳಲ್ಲೇ ಆಗಿದೆ. ನೀತಿ ಆಯೋಗ ಸಿದ್ದಪಡಿಸಿರುವ 2020 ಕ್ರಿಯಾ ಯೋಜನೆಯಲ್ಲಿ ಅನಿವಾಸಿ ಭಾರತೀಯರಿಗೂ ವಿಶೇಷ ಅವಕಾಶ ಕಲ್ಪಿಸಲಾಗಿದೆ. ನವಭಾರತ ನಿರ್ಮಾಣದ ಕನಸಿನ ಸಾಕಾರಕ್ಕೆ ನಿಮ್ಮ ಯೋಗದಾನ ಅತ್ಯಂತ ಮಹತ್ವ ಹಾಗೂ ಉಪಯುಕ್ತದ್ದಾಗಿದೆ ಎಂದರು. ಕಳೆದ ಎರಡು ಜಾಗತಿಕ ಮಹಾಯುದ್ಧಗಳಲ್ಲಿ 1.5 ಲಕ್ಷ ಭಾರತೀಯರ ಬಲಿದಾನವಾಗಿದ್ದು ವಿಶ್ವ ಅದನ್ನು ಮನ್ನಿಸಬೇಕಾಗುತ್ತದೆ. ವಿಶ್ವದ ಸುಖ ಶಾಂತಿ ಸಮೃದ್ಧಿ ಹಾಗೂ ಅಭಿವೃದ್ಧಿಗೆ ಸಚಿವೆ ಸುಷ್ಮಾ ಸ್ವರಾಜ್, ಆಸಿಯಾನ್ ರಾಷ್ಟಗಳೊಡನೆ ಸಂಪರ್ಕವನ್ನು ವಿಸ್ತರಿಸಲು ಭಾರತ ಯೋಚಿಸಿದೆ. ಭಾರತ ಮತ್ತು ಆಸಿಯಾನ್ ರಾಷ್ಟಗಳ ಭವಿಷ್ಯವು ಅನೇಕ ಸಾಧ್ಯತೆ ಮತ್ತು ಅಪಾರ ಜವಾಬ್ದಾರಿಯಿಂದ ಕೂಡಿದೆ. ಆಗ್ನೇಯ ಏಷ್ಯಾದೊಂದಿಗೆ ಈಶಾನ್ಯ ಭಾಗವು ಉತ್ತಮ ಸಂಬಂಧ ಹೊಂದಿದಾಗ ಏಷ್ಯಾದ ರಾಷ್ಟಗಳು ಇನ್ನಷ್ಟು ಪ್ರಗತಿ ಸಾಧಿಸಲಿವೆ ಎಂದರು. 2003 ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಭಾರತೀಯ ಪ್ರವಾಸಿ ದಿವಸ್ ಆರಂಭಿಸಿದ್ದರು. ಕಳೆದ ವರ್ಷ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ನಡೆಸಲಾಗಿತ್ತು. ಈ ಬಾರಿ ಭಾರತೀಯ ಮೂಲದ ಸಂಸದರು ಪಾಲ್ಗೊಂಡಿದ್ದಾರೆ ಎಂದು ಹೇಳಿದರು. ಸಚಿವ ವಿಕೆ ಸಿಂಗ್, ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ಸಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 9 ಹಾಗೂ 10 ಪ್ರವಾಸಿ ಭಾರತೀಯ ದಿವಸವನ್ನು ಆಚರಿಸಲಾಗುತ್ತಿದೆ. ಗಾಂಧೀಜಿ ದೇಶಕ್ಕೆ ವಾಪಸ್ಸಾಗಿ 102 ವರ್ಷ ಕಳೆದಿವೆ. ಹೊರದೇಶಗಳಲ್ಲಿ ನೆಲೆಸಿರುವ ಭಾರತೀಯರನ್ನು ತವರಿನ ಜತೆ ಬೆಸೆಯಲು ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ 28 ರಾಷ್ಟಗಳ 121 ಸಂಸದರು ಹಾಗೂ 18 ಮೇಯರ್ಗಳು ಭಾಗವಹಿಸಿದ್ದಾರೆ ಎಂದರು. As Pravasi Bhartiya Divas, and this year its special significance is that we celebrate this with our Pravasi parliamentarians and mayors from 24 different countries. ಸಚಿವ ಎಂಜೆ ಅಕ್ಬರ್, ಈ ಸಮಾವೇಶದ ಮೂಲಕ ಭಯೋತ್ಪಾದನೆ ಸೇರಿದಂತೆ ಹಲವು ಸಮಸ್ಯೆಗಳ ವಿರುದ್ಧ ಹೋರಾಡಲು ರಾಷ್ಟ್ರವಾದವನ್ನು ಸಮರ್ಥವಾಗಿ ಮುಂದುವರಿಸಿಕೊಂಡು ಹೋಗಬೇಕಿದೆ ಎಂದರು. Negating the threat of this evil menace of terrorism and the thrall and the fear that hangs over the world through this rising menace.
ಸಂಸದೀಯ ಪ್ರಜಾಪ್ರಭುತ್ವದ ಬಲವರ್ಧನೆ ತನ್ಮೂಲಕ ಹೆಚ್ಚಿನ ಸಂಖ್ಯೆಯ ಜನರಿಗೆ ಸೇವೆ ಒದಗಿಸುವುದೇ ಸಚೇತಕರ ಸಮಾವೇಶದ ಉದ್ದೇಶ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ರಾಜಸ್ಥಾನದ ಉದಯಪುರದಲ್ಲಿ ನಿನ್ನೆ ಹೇಳಿದ್ದಾರೆ. 18ನೇ ಅಖಿಲ ಭಾರತ ಮುಖ್ಯ ಸಚೇತಕರ ಸಮಾವೇಶ ಉದ್ಘಾಟಿಸಿ ಡಿಡಿ ನ್ಯೂಸ್ನೊಂದಿಗೆ ಅವರು, ಈ ಸಂಸದೀಯ ಪ್ರಜಾತಂತ್ರದಲ್ಲಿ ಸಂಸತ್ತಿನ ಕಾರ್ಯಕಲಾಪ ಬಹುಮುಖ್ಯವಾಗಿದೆ, ಜತೆಗೆ ಸಚೇತಕರು ಇದರ ಜೀವಾಳವಾಗಿದ್ದು ಅವರ ಮುಖಾಂತರವಾಗಿ ಪರಿಣಾಮಕಾರಿ ಕಲಾಪ ನಡೆಸುವುದು ಹೇಗೆ ಎಂಬ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ ಎಂದರು. ಶೂನ್ಯಕಾಲ, ವಿವಿಧ ವಿಧೇಯಕಗಳ ಬಗ್ಗೆ ಅಚ್ಚುಕಟ್ಟಾಗಿ ಚರ್ಚೆ ನಡೆಸುವುದರ ಬಗ್ಗೆಯೂ ಎರಡು ದಿನಗಳ ಸಮಾವೇಶದಲ್ಲಿ ಚರ್ಚೆ ನಡೆಯಲಿದೆ. ಇದರಲ್ಲಿ 19 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು 90 ಸಚೇತಕರು ಭಾಗವಹಿಸಲಿದ್ದಾರೆ ಎಂದರು. ಶೂನ್ಯಕಾಲ ಇರಬಹುದು, ಪ್ರಶ್ನಕಾಲ ಇರಬಹುದು, ಬೇರೆ ಬೇರೆ ವಿಧೇಯಕಗಳ ಬಗ್ಗೆ ಚರ್ಚೆ ಇರಬಹುದು, ಈ ಎಲ್ಲ ಸಂಗತಿಗಳ ಬಗ್ಗೆ ಹೇಗೆ ಅದನ್ನು ನಾವು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಈ ಎರಡು ದಿವಸದ ಸಮ್ಮೇಳನದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ಕಾರ್ಯಕಲಾಪಗಳ ಮುಖಾಂತರವಾಗಿ, ನಿರ್ಣಯಗಳ ಮುಖಾಂತರವಾಗಿ ನಮ್ಮ ಸಂಸದೀಯ ಲೋಕತಂತ್ರಕ್ಕೆ ಹೆಚ್ಚು ಬಲ ಬರುತ್ತೆ, ಅದು ಹೆಚ್ಚು ಸಾರ್ಥಕವಾಗಿ ಕೆಲಸ ನಿರ್ವಹಿಸುವಂಗೆ ಆಗತ್ತೆ ಅಂತ ನನಗೆ ಭರವಸೆ. ಅಭಿವೃದ್ಧಿಗೆ ಉತ್ತೇಜನ ಮತ್ತು ಉದ್ಯೋಗ ಸೃಷ್ಟಿಗೆ ಕೈಗೊಳ್ಳಬೇಕಾಗಿರುವ ಹಲವು ಕ್ರಮಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ನೀತಿ ಆಯೋಗದಲ್ಲಿ ಹಲವು ಆರ್ಥಿಕ ಹಾಗೂ ವಿವಿಧ ವಲಯಗಳ ಗಣ್ಯರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ನೀತಿ ಆಯೋಗದ ಉಪಾಧ್ಯಕ್ಷರು, ಸದಸ್ಯರು, ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ಸದಸ್ಯರು, ಆರ್ಥಿಕ ತಜ್ಞರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕಳೆದ 4 ವರ್ಷಗಳಲ್ಲೇ ಅತಿ ಕಡಿಮೆ ಎನ್ನಬಹುದಾದ ಶೇಕಡ 6.5% ಪ್ರಗತಿ ಸಾಧಿಸಲಿದೆ ಎಂದು ಇತ್ತೀಚೆಗೆ ಕೇಂದ್ರ ಸಾಂಖ್ಯಿಕ ಕಚೇರಿ ಅಂದಾಜಿಸಿರುವ ಹಿನ್ನೆಲೆಯಲ್ಲಿ ಈ ಸಭೆ ನಡೆಸಲಾಗುತ್ತಿದೆ. ಎರಡು ದಿನಗಳ ಭೇಟಿಗಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವರಾದ ಅನಂತಕುಮಾರ್, ಡಿವಿ ಸದಾನಂದಗೌಡ, ರಮೇಶ್ ಜಿಗಜಿಣಗಿ, ಅನಂತಕುಮಾರ್ ಹೆಗಡೆ ಸೇರಿದಂತೆ ಪಕ್ಷದ ಕೋರ್ ಕಮಿಟಿ ಸದಸ್ಯರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ನಾಳೆ ಆಯೋಜಿಸಿರುವ ಪರಿವರ್ತನಾ ಯಾತ್ರೆಯಲ್ಲಿ ಅಮಿತ್ ಶಾ ಭಾಗವಹಿಸಲಿದ್ದಾರೆ. 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ 167 ಕ್ಷೇತ್ರಗಳಲ್ಲಿ ಪರಿವರ್ತನಾ ಯಾತ್ರೆ ನಡೆಸಲಾಗಿದೆ. ಜೆಡ್ಡಾಕ್ಕೆ ಸಮುದ್ರ ಮಾರ್ಗದಲ್ಲಿ ಹಜ್ ಯಾತ್ರೆ ಕೈಗೊಳ್ಳುವ ಭಾರತದ ಯೋಜನೆಗೆ ಸೌದಿ ಅರೇಬಿಯಾ ಒಪ್ಪಿಗೆ ನೀಡಿದೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಹೇಳಿದ್ದಾರೆ. ಮೆಕ್ಕಾದಲ್ಲಿ ನಿನ್ನೆ ಸೌದಿ ಅರೇಬಿಯಾ ಮತ್ತು ಭಾರತ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಅವರು, ಸಮುದ್ರ ಮಾರ್ಗದ ಮೂಲಕ ಹಜ್ ಯಾತ್ರೆ ಕೈಗೊಳ್ಳುವುದರಿಂದ ಸಾಕಷ್ಟು ಹಣ ಉಳಿತಾಯವಾಗಲಿದೆ. ಈ ಕುರಿತು ಸಲ್ಲಿಸಲಾಗಿದ್ದ ಪ್ರಸ್ತಾವವನ್ನು ಆ ರಾಷ್ಟವು ಒಪ್ಪಿದೆ. ಈ ನಿರ್ಧಾರ ಬಡ ಯಾತ್ರಾರ್ಥಿ ಮತ್ತು ಸ್ನೇಹದ ಸಂಕೇತವಾಗಿದೆ ಎಂದರು. ಇದೇ ಮೊದಲ ಬಾರಿಗೆ ಮುಸ್ಲಿಂ ಮಹಿಳೆಯರು ಪುರುಷರ ಜೊತೆ ಇಲ್ಲದೆ ಸ್ವತಃ ಹಜ್ ಯಾತ್ರೆ ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದರು. ಅಂಚೆ ಕಚೇರಿ ಠೇವಣಿ, ಎನ್ಎಸ್ಸಿ, ಕಿಸಾನ್ ವಿಕಾಸ್ ಪತ್ರ ಸೇರಿದಂತೆ ಮತ್ತಿತರ ಸಣ್ಣ ಉಳಿತಾಯ ಯೋಜನೆಗಳಿಗೆ ಆಧಾರ್ ಜೋಡಣೆಗೆ ನೀಡಲಾಗಿದ್ದ ಅವಧಿ ಮಾರ್ಚ್ 31ರವರೆಗೆ ವಿಸ್ತರಿಸಲಾಗಿದೆ. ಆಧಾರ್ ಸಂಖ್ಯೆ ಜೋಡಣೆಗೆ ಈ ಮೊದಲು 2017ರ ಡಿಸೆಂಬರ್ 31 ಕೊನೆ ದಿನವಾಗಿತ್ತು. ಇದೀಗ ಅದನ್ನು ಮಾರ್ಚ್ 31ರವರೆಗೂ ವಿಸ್ತರಣೆ ಮಾಡಲಾಗಿದೆ ಎಂದು ವಿತ್ತ ಸಚಿವಾಲಯ ತಿಳಿಸಿದೆ. ಡಿಜಿಟಲ್ ಇಂಡಿಯಾ ಯೋಜನೆಯಡಿ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಬ್ರಾಡ್ಬ್ಯಾಂಡ್ ಮತ್ತು ಅಂತರ್ಜಾಲ ಸಂಪರ್ಕ ಒದಗಿಸುವ ಭಾರತ್ ನೆಟ್ ಮೊದಲನೇ ಹಂತದ ಯೋಜನೆಯನ್ನು ಅವಧಿಗೆ ಮುನ್ನವೇ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. 2017ರ ಡಿಸೆಂಬರ್ 31ಕ್ಕೆ ದೇಶದ 1 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಅತಿ ವೇಗದ ಒಎಫ್ಸಿ ಸಂಪರ್ಕ ಜಾಲ ಒದಗಿಸಲಾಗಿದೆ. ದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಂವಹನ ಖಾತೆ ರಾಜ್ಯ ಸಚಿವ ಮನೋಜ್ ಸಿನ್ಹಾ ಈ ವಿಷಯ ತಿಳಿಸಿ, ನಿಗದಿತ ಅವಧಿಗೆ ಮುನ್ನವೇ ಭಾರತ್ ನೆಟ್ ಮೊದಲನೇ ಹಂತ ಪೂರ್ಣಗೊಂಡಿದೆ. ಇದರಿಂದ ಗ್ರಾಮೀಣ ಪ್ರದೇಶದ ಕೋಟ್ಯಾಂತರ ಜನರಿಗೆ ಅನುಕೂಲವಾಗಲಿದೆ ಎಂದರು. ವಿಶ್ವದಲ್ಲೇ ಅತಿದೊಡ್ಡ ಯೋಜನೆ ಇದಾಗಿದ್ದು, ಎರಡನೇ ಹಂತದಲ್ಲಿ ಮಾರ್ಚ್ 2019ರ ವೇಳೆಗೆ 2.5 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಬ್ರಾಡ್ಬ್ಯಾಂಡ್ ಮತ್ತು ಅಂತರ್ಜಾಲ ಸೌಲಭ್ಯ ಕಲ್ಪಿಸಲಾಗುವುದು. ಆ ಮೂಲಕ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ಹೇಳಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇಸ್ರೋ ಈ ವರ್ಷದ ಮೊದಲ ಉಪಗ್ರಹ ಉಡಾವಣೆಯನ್ನು ಇದೇ 12ರಂದು ನಡೆಸಲಿದೆ.
ಕಾರ್ಟೋಸ್ಯಾಟ್ ಸೇರಿದಂತೆ 31 ಉಪಗ್ರಹಗಳನ್ನು ಮೊದಲು ನಾಳೆ ನಡೆಸಲು ತಾತ್ಕಾಲಿಕವಾಗಿ ನಿರ್ಧರಿಸಲಾಗಿತ್ತು. ಇದೀಗ ಅದನ್ನು 2 ದಿನಗಳ ಕಾಲ ಮುಂದೂಡಲಾಗಿದ್ದು, ಇದೇ ಶುಕ್ರವಾರ ಬೆಳಗ್ಗೆ 9:30ಕ್ಕೆ ಅಮೆರಿಕ ಮತ್ತು ಇತರ 5 ರಾಷ್ಟಗಳ 28 ಉಪಗ್ರಹಗಳು ಸೇರಿ ಒಟ್ಟು 31 ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗುವುದು ಎಂದು ಇಸ್ರೋ ಪ್ರಕಟಿಸಿದೆ. ಚಲನಚಿತ್ರ ಮಂದಿರಗಳಲ್ಲಿ ಸಿನಿಮಾ ಪ್ರದರ್ಶನ ಆರಂಭಕ್ಕೂ ಮುನ್ನ ರಾಷ್ಟಗೀತೆ ಹಾಡುವುದನ್ನು ಕಡ್ಡಾಯಗೊಳಿಸಿರುವ ಆದೇಶವನ್ನು ಮಾರ್ಪಾಡು ಮಾಡುವಂತೆ ಕೇಂದ್ರ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮನವಿ ಸಲ್ಲಿಸಿದೆ. ಈ ಕುರಿತು ಪ್ರಮಾಣ ಪತ್ರ ಸಲ್ಲಿಸಿರುವ ಕೇಂದ್ರ ಸರ್ಕಾರ ರಾಷ್ಟಗೀತೆ ಹಾಡುವುದಕ್ಕೆ ಸಂಬಂಧಿಸಿದಂತೆ ಮಾರ್ಗಸೂಚಿಯನ್ನು ಸಿದ್ಧಪಡಿಸಲು ಅಂತರ್ ಸಚಿವಾಲಯ ಸಮಿತಿಯನ್ನು ರಚಿಸಿದ್ದು, ಅದು ಅಧ್ಯಯನ ನಡೆಸಿ ಶಿಫಾರಸು ಸಲ್ಲಿಸಲು 6 ತಿಂಗಳ ಕಾಲಾವಕಾಶ ನೀಡಲಾಗಿದೆ ಎಂದು ತಿಳಿಸಿದೆ. ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿಂದು ಆಸ್ಟ್ರೋಸ್ಯಾಟ್ ಉಪಗ್ರಹ ಪ್ರದರ್ಶನಕ್ಕೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾ ಎಂ ಅಣ್ಣಾದೊರೈ ಚಾಲನೆ ನೀಡಿದರು. ನಂತರ ಅವರು ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಅಭಿವೃದ್ಧಿಪಡಿಸಲಾಗಿರುವ ಭಾರತದ ಮೊಟ್ಟಮೊದಲ ಖಗೋಳ ಅಧ್ಯಯನ ಉಪಗ್ರಹ ಆಸ್ಟ್ರೋಸ್ಯಾಟ್ ಮಾದರಿ ಈಗ ಇಲ್ಲಿ ಪ್ರದರ್ಶನವಾಗುತ್ತಿದೆ ಎಂದರು. ವಿದ್ಯಾರ್ಥಿಗಳು ವಿಜ್ಞಾನದ ಬಗ್ಗೆ ಆಸಕ್ತಿ ಹೆಚ್ಚಿಸಿಕೊಳ್ಳಬೇಕು. ವಿಜ್ಞಾನ ಸಂಶೋಧನೆಗಳಿಗೆ ಸಂಬಂಧಪಟ್ಟಂತೆ ನಡೆಯುವ ಪ್ರದರ್ಶನ ಮತ್ತು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಹೇಳಿದರು. And that even the panel will rotate, how the doors are opening, how the sky monitor is concerned, overall it will keep rotating, and how the two different types of antennas will emanate the data, which you talk about nearly 12 terabytes of data from the all the instruments have been downloaded. So these are all the feeling you get a feel about that. It is two things are there. One is ISRO has done, to make you aware, ISRO has done it here. And while doing, you will see some comparison. Actually, Guru and Karnik have shown that some of the things in the celestial bodies when looking here, one galaxy was seen by a foreign satellite. ಆಸ್ಟ್ರೋಸ್ಯಾಟ್ ಉಪಗ್ರಹ ಪ್ರದರ್ಶನ ನೋಡಲು ನಗರದ ವಿವಿಧ ಶಾಲೆಗಳ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಉತ್ತರ ಹಾಗೂ ದಕ್ಷಿಣ ಕೊರಿಯಾ ನಡುವೆ ಉನ್ನತ ಮಟ್ಟದ ಮಹತ್ವದ ಮಾತುಕತೆ, ಶಸ್ತ್ರಾಸ್ತ್ರ ಪೈಪೋಟಿಯ ಉದ್ವಿಗ್ನತೆಯ ವಾತಾವರಣದ ನಡುವೆ 2 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಇಂದು ಆರಂಭವಾಗಿದೆ. ಪನ್ ಮುಂಜೋಮ್ ಗ್ರಾಮದ ಶಾಂತಿ ಸದನದಲ್ಲಿ ಉಭಯ ರಾಷ್ಟಗಳ ನಡುವೆ ಮಾತುಕತೆ ನಡೆಯುತ್ತಿದೆ. ಮುಂದಿನ ವರ್ಷ ದಕ್ಷಿಣ ಕೊರಿಯಾದಲ್ಲಿ ನಡೆಯಲಿರುವ ಚಳಿಗಾಲದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಉತ್ತರ ಕೊರಿಯಾದ ಸಂಭವನೀಯ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಅಂತಾ ಕೊರಿಯನ್ ಸಂಬಂಧಗಳ ಸುಧಾರಣೆಗೆ ಮಾರ್ಗೋಪಾಯ ಕಂಡುಕೊಳ್ಳುವುದಾಗಿ ದಕ್ಷಿಣ ಕೊರಿಯಾ ಸಹ ತಿಳಿಸಿದೆ. ಉತ್ತರ ಕೊರಿಯಾ ಸಮ್ಮತಿಸಿದರೆ ಒಲಿಂಪಿಕ್ ಕ್ರೀಡಾಕೂಟದ ಆರಂಭಿಕ ಹಾಗೂ ಸಮಾರೋಪದ ಕಾರ್ಯಕ್ರಮಗಳನ್ನು ಉಭಯ ದೇಶಗಳು ಜಂಟಿಯಾಗಿ ನಡೆಸುವ ಬಗ್ಗೆ ತೀರ್ಮಾನಿಸುವುದು ಈ ಮಾತುಕತೆಯ ಭಾಗವಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಆರಂಭಿಕ ವಹಿವಾಟಿನಲ್ಲಿ ದಾಖಲೆಯ ಏರಿಕೆ ಕಂಡಿದೆ. ಇದೇ ಮೊದಲ ಬಾರಿಗೆ ಸೂಚ್ಯಂಕ 34,487 ಅಂಕ ತಲುಪಿದೆ. ಸೆನ್ಸೆಕ್ಸ್ 30 ಅಂಕಗಳ ಏರಿಕೆ ನಂತರ 34,487. ರಾಷ್ಟ್ರೀಯ ವಿಸ್ತೃತ ಸೂಚ್ಯಂಕ ನಿಫ್ಟಿ 35 ಅಂಕಗಳ ಏರಿಕೆ ನಂತರ 10,695 ಅಂಕ ತಲುಪಿ ದಾಖಲೆ ಬರೆದಿದೆ. ಅಂತಾರಾಷ್ಟೀಯ ಹಣಕಾಸು ಮಾರುಕಟ್ಟೆಯಲ್ಲಿ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ 6 ಪೈಸೆ ಏರಿಕೆಯಾಗಿ 63.45. ಇತ್ತೀಚಿನ ವರದಿ ಬಂದಾಗ ಸೆನ್ಸೆಕ್ಸ್ 46 ಅಂಕಗಳ ಏರಿಕೆ ನಂತರ 34,399 ಹಾಗೂ ನಿಫ್ಟಿ ಸೂಚ್ಯಂಕ 2 ಅಂಕ ಇಳಿಕೆ ನಂತರ 10,622. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಪಿಐಒ ಸಮಾವೇಶ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ, ಸಾಕಾರ ಕೈಜೋಡಿಸಲು ಕರೆ. ಆಸಿಯಾನ್ ರಾಷ್ಟ್ರಗಳೊಡನೆ ಸಂಪರ್ಕ ವಿಸ್ತರಿಸಲು ಭಾರತ ಚಿಂತನೆ, ಸುಷ್ಮಾ ಸ್ವರಾಜ್. ಸಂಸದೀಯ ಪ್ರಜಾಪ್ರಭುತ್ವದ ಬಲವರ್ಧನೆ ಮೂಲಕ ಜನತೆಗೆ ಹೆಚ್ಚಿನ ಸೇವೆ ಒದಗಿಸುವುದೇ ಸಚೇತಕರ ಸಮಾವೇಶದ ಉದ್ದೇಶ, ಅನಂತಕುಮಾರ್. ಮತ್ತು ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಆಸ್ಟ್ರೋಸ್ಯಾಟ್ ಉಪಗ್ರಹ ಪ್ರದರ್ಶನಕ್ಕೆ ಚಾಲನೆ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.